ತತ್ವ, ಈ ಶರಣ ಧರ್ಮದ, ಈ ಧರ್ಮಕ್ಕಾಗಿ ಪ್ರಾಣ ತ್ಯಾಗ ಮಾಡಿರ್ತಕ್ಕಂಥ ಶರಣರ ಒಂದು ಸ್ಮರಣೆಯಲ್ಲಿ ಈ ಒಂದು ಲಿಂಗವಂತ ಹುತಾತ್ಮ ದಿನಾಚರಣೆ ಶರಣ ವಿಜಯೋತ್ಸವ ಕಾರ್ಯಕ್ರಮ ನಡೀತಾ ಇದೆ. ಶರಣ ಬಂಧುಗಳೇ, ಇವತ್ತಿನ ದಿವಸ ಅವರೆಲ್ಲಿ ಹೋಗ್ತಾ ಇಲ್ಲರಿ ಈ ಒಂದು ಕರೋನಾದಿಂದ. ನಾ ಸಣ್ಣಪ್ಪರಿಗೆ ಹೇಳಿದಾಗ ಅಪ್ಪರು ಇದಕ್ಕೆ ಬರಲೇಬೇಕಾಗ್ತದ ಅಂತಂದೆ ನಾನು. ಆಗ ಅವರು ಅಪ್ಪರು ಇಲ್ಲಿಗೆ ಆಗಮಿಸಿ ಈ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದಾರೆ. ಅವರಿಗೆ ಅವರ ಚರಣಗಳಲ್ಲಿ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಶರಣಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಜಾಲ್ನಾದಿಂದ ಮಹಾರಾಷ್ಟ್ರದಿಂದ ಆಗಮಿಸಿರ್ತಕ್ಕಂಥ ನಮ್ಮ ಸೋಲ್ಪುರಿಯವರು, ಬಹಳ ಇತ್ತೀಚೆಗಂತೂ ಇಷ್ಟ ಅಧ್ಯಯನದ ತೊಡಸ್ಕೊಂಡವರು ಅಂದರೆ ಅವರು ಇಂಗ್ಲೀಷ್ನಲ್ಲಿ ಇಷ್ಟಲಿಂಗ ಯೋಗ ಅಂತ ಪುಸ್ತಕ ಭಾಳ ಅದ್ಭುತವಾಗಿರ್ತಕ್ಕಂಥ ಪುಸ್ತಕದ ರೀ. ನಿಮ್ಮ ಮಕ್ಕಳಿಗೆಲ್ಲ ಎಲ್ಲರೂ ಕನ್ನಡ ಬರಲ್ಲ ನೋಡ್ರಿ, ನಿಮ್ಮ ಮಕ್ಕಳಿಗೆಲ್ಲ ಇದು ಓದ್ಬೇಕು ನೀವು. ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ವೈಜ್ಞಾನಿಕವಾಗಿರ್ತಕ್ಕಂಥ ಭಾಳ ಜನ ತಿಳ್ಕೊಂಡವ್ರು ಏನಂದ್ರೆ ಏ ಇಷ್ಟಲಿಂಗ ಅಂದ್ರೆ ಲಿಂಗಾಯತ್ರ ಹಾಕೋಬೇಕು. ಇಲ್ಲ, ಅರಿವು ಯಾರು ಜಾಗೃತಿ ಮಾಡ್ಕೊಳ್ಬೇಕೋ ಅವ್ರು ಹಾಕ್ಕೊಳ್ಬೇಕ್ರಿ. ಅರಿವು ಅಂದ್ರೆ ಮನುಷ್ಯ, ಅದು ಅರಿವಿಲ್ಲ ಅಂದ್ರೆ ಅವ್ರಿಗೆ ಏನಂತೀರಿ ನೀವು? ಪ್ರಾಣಿ ಅಂತೀವಿ, ಹೌಲ್ಲ? ಮ್ಯಾನ್ ಈಸ್ ಮೈಂಡ್ ಅಂತ ತಕೊಂಡು, ಮೈಂಡ್ ಇಲ್ಲಂದ್ರೆ ಅವ್ನಿಗೆ ಮ್ಯಾನ್ ಅಂತ ಅಂತೀರೇನು? ಇಲ್ಲ, ಪ್ರಾಣಿ ಇವನವ. ಅದಕ್ಕೆ ಅರಿವಿನ ಕುರು ಇಷ್ಟಲಿಂಗ ಅದ. ಅದು ಇಷ್ಟಲಿಂಗ ಎಂತ ಒಂದು ವೈಜ್ಞಾನಿಕದ, ಅದನ್ನು ನೋಡಿದ್ರೆ ಸಾಕು ನಿಂಬಲ್ಲಿ ಎಂತ ಒಂದು ಶಕ್ತಿ ಬರ್ತದ ಅಂತಕ್ಕಂಥ ಒಂದು ತತ್ವ ಈ ಒಂದು ಇಂಗ್ಲಿಷ್ನಲ್ಲಿ ಅವರು ತಂದಿದ್ದಾರೆ. ಮೊನ್ನೆ ಅಲ್ಲಿ ಶ್ರಾವಣದಲ್ಲೂ ಕೂಡ ಇಲ್ಲಿ ಬಿಡುಗಡೆ ಮಾಡಿದೆ ನಾವು ಆನ್ಲೈನ್ ಮೇಲೆ. ಆಮೇಲೆ ಮಠದಲ್ಲೂ ಕೂಡ ಮೊನ್ನ ಅಲ್ಲಿ ಉದ್ಘಾಟನೆ ಆಗಿದ ಮೇಲೆ ಅವರು ಎಲ್ಲ ಫೇಸ್ಬುಕ್ನ ಭಾಳ ಜನ ಫೋನ್ ಮಾಡಿದ್ರು. ಇದು ಅಂತಾರಾಷ್ಟ್ರೀಯ ಲಿಂಗ ಧರ್ಮ ಕೇಂದ್ರ ಬಸವ ಕಲ್ಯಾಣ ಪ್ರಕಾಶನದ ವತಿಯಿಂದ ಇಲ್ಲಿ ಪ್ರಕಟ ಆಗ್ಯದ. ಯಾಕಂದ್ರೆ ಇಡೀ ಜಗತ್ತಿಗೆ ಈ ಒಂದು ಬಸವ ಕಲ್ಯಾಣ ಅಂತಕ್ಕಂಥದ್ದು ಹೋಗಬೇಕು ಅಂತಕ್ಕಂಥ ಉದ್ದೇಶದಿಂದ ಆ ಪ್ರಕಾಶನದ ಮೇಲೆ ಈ ಪುಸ್ತಕಗಳೆಲ್ಲ ಪ್ರಕಟಣೆ ಆಗ್ತಾ ಇದ್ದಾವೆ. ಭಾಳ ಜನದ ಬೇಡಿಕೆ ಇದೆ. ಅದಕ್ಕೆ ನೀವು ಕೂಡ ನಿಮ್ಮ ಮಕ್ಕಳಿಗೆಲ್ಲ ಇದನ್ನು ತಿಳಿಸಿ ಈ ಒಂದು ತತ್ವ ಪ್ರಸಾರ ಮಾಡ್ತಕ್ಕಂಥ ಜವಾಬ್ದಾರಿ ತಾವೆಲ್ಲರೂ ಹಾಕ್ಕೊಳ್ಬೇಕು. ಅವ್ರು ಇಂಗ್ಲೀಷ್, ಮರಾಠಿ, ಹಿಂದಿ, ಕನ್ನಡ ಎಲ್ಲದರಲ್ಲಿ ಪ್ರವೀಣದರಿ. ಈಗಂತೂ ಪೂರ ತಮ್ಮ ತನು ಮನ ಭಾವ ಇಲ್ಲ ಈ ತತ್ವದ ಒಂದು ಚಿಂತನೆಗಾಗಿ ಅವರು ತೊಡಸ್ಕೊಳ್ತಾ ಇದ್ದಾರೆ. ಅದಕ್ಕೆ ಅವರಿಗೆ ಗುರುಬಸವನವರು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಈ ಒಂದು ಸಾಹಿತ್ಯದಲ್ಲಿ ಕೂಡ ಸಾಧನೆ ಆಗಲಿ ಅಂತ ತಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಅನಂತ ಶರಣ ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಶ್ರೀ ಚನ್ನಬಸವ ದನಿಯತ್ತಿ ಹಾಡೇನಂತ ನಮ್ಮ ಯಾಳ್ವಾರವರು ಪೂಜ್ಯ ಲಿಂಗೈಕ್ಯ ಚನ್ನಬಸವ ಪಟ್ಟದೇವ ಅವ್ರಲಿಂದನೇ ನಮಗೆ ದೀಕ್ಷೆ ಆಗಿದ್ರು. ನಾವಿನ್ನೂ ನಮ್ಗೆ ಅರಿವೇ ಇದ್ದಿಲ್ಲ. ಅವಾಗ ಮೂರನೇ ನಾಲ್ಕನೇ ಕ್ಲಾಸ್ ಓದ್ತಿದ್ದೇವ್ರಿ. ಎಲ್ಲ ಹಳ್ಳಿ ಹಳ್ಳಿಗೆ ಹೋಗಿ ಅಪ್ಪರು ಎಲ್ಲರೂ ಲಿಂಗ ಕಟ್ತಿರು. ಎಲ್ಲ ಊರು ತುಂಬ ಅವ್ರು ಮಾಡದೆ ಕಾರ್ಯ ಏನಂತಂದ್ರೆ ಪ್ರವಚನ ಮಾಡ್ತಿದ್ದಿಲ್ಲರಿ ದೊಡ್ಡಪ್ಪವ್ರು. ಅವ್ರು ಏನು ಮಾಡೋದಂದ್ರೆ ಬರ್ರಿ ನಿಮ್ಗೆ ಲಿಂಗ ಕೊಡ್ತೀವಿ ಅಂತ ತಿಳ್ಕೊಂಡು ಹೇಳ್ತೀವಿ. ಆಗ ಅವ್ರಲಿಂದ ನಾವು ಲಿಂಗ ತೊಗೊಂಡು ಮೂರನೇ ಕ್ಲಾಸ್ ಇದ್ದೀವಿ ಅನ್ನಿಸ್ತದೆ ಅಂತ ಅಪ್ಪವ್ರದ ಮೇಲೆ ಇವರು ಈ ಒಂದು ಪದ್ಯವನ್ನು ಬರೆದಿದ್ದರೆ ಈ ಒಂದು ಗ್ರಂಥವನ್ನು ನಮ್ಮ ವಾಡೇಕರಣ್ಣನವರು ಸದಾ ಕಾಲ ದಾಸೋಹಿಗಳು ಕೊಡಗೈ ದಾನಿಗಳು ಅಂತ ಹೇಳ್ತೀವಲ್ಲ ಹಾಗೆ ಈ ಒಂದು ಕಾರ್ಯಕ್ಕೆ ಅಕ್ಕ ನೀವು ಏನು ಮಾಡ್ತೀರಿ ಮಾಡಿ ಅವ್ರು ಅಂತಿರ್ತಾರೆ. ಅಕ್ಕ ಇಷ್ಟೊಂದು ವೈಚಾರಿಕವಾಗಿರ್ತಕ್ಕಂಥ ಈ ತತ್ವ ಯಾಕೆ ಪ್ರಚಾರ ಆಗ್ತಾ ಇಲ್ಲ? ಮತ್ತೆ ಶರಣರು ಎಲ್ಲ ಬಂಬಿಗರ ಚೌಡಯ್ಯ ಡೋಹಾರ್ ಕಕ್ಕಯ್ಯ ಮತ್ತೆ ಬೇರೆ ಬೇರೆ ರೀತಿಯಾಗಿನೇ ನಡೆದವಲ್ಲ ಅಂತ ತಿಳ್ಕೊಂಡು ಇದು ಹಿಂಗೆ ರೀ ಪುರೋಹಿತ ಶಾಹಿಗಳು ದಿಶಾ ಬೋಲ್ ಮಾಡಿಬಿಟ್ಟಾರ. ಏ ಅವರಲ್ಲ, ಅವ್ರು ನಿಮ್ಮವರಲ್ಲ ಅಂತ ತಿಳ್ಕೊಂಡು ಅದಕ್ಕೆ ಈ ಒಂದು ಹುತಾತ್ಮದ ಈ ಒಂದು ಹರಳೆಯ ಲಿಂಗಪೀಠದ ಏನದ ಅಂತಂದ್ರೆ ಮತ್ತೆ ಎಲ್ಲ ಶರಣ ಸಮುದಾಯಗಳನ್ನು ಒಂದುಗೂಡಿಸಿ ಮತ್ತೆ ಲಿಂಗವಂದ ತತ್ವದ ಮೇಲೆ ನಡೆಸ್ತಕ್ಕಂಥ ಒಂದು ಜಾಗೃತಿ ಮಾಡ್ತಕ್ಕಂಥ ಕಾರ್ಯಕ್ರಮನೇ ಇದಾಗಿದೆ ಅಂತ ಕಳಕಳಿ ಉಳ್ಳವರು ಯಾರು ಅಂದರೆ ನಮ್ಮ ಸಂಜೀವ್ ಕುಮಾರ್ ವಾಡೇಕರಣ್ಣನವರು. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಅನಂತ ಅನಂತ ಶರಣ ಸಲ್ಲಿಸ್ತಾ ಇದ್ದೀನಿ. ನಮ್ಮ ನಾಗರಾಳೆ ಅಣ್ಣನವರು ನಮ್ಮ ದೇವಸ್ಥಾನ ಪಂಚ ಕಮಿಟಿ ಉಪಾಧ್ಯಕ್ಷರು, ಸದಾ ಕಾಲ ನಮ್ಮ ಕಮಿಟಿ ಎಲ್ಲರೇ ನಮ್ಮ ಬಾಲ್ಕಿಲೆ ಅಣ್ಣವರು ಅವರೆಲ್ಲರೂ ಈ ಒಂದು ಕಾರ್ಯಕ್ಕೆ ಬೆನ್ನೆಲ್ಲವಾಗಿ ನಿಂತು ಮಾಡ್ತಾ ಇದ್ದಾರೆ. ಅವರಿಗೂ ನಮ್ಮ ಬಸವರಾಜ್ ಬಾಲ್ಕಿಲೆ ಅವರಂತೂ ಇವತ್ತಿನ ದಿನ ಪೂರ್ಣ ದಾಸೋಹ ಅವರೇ ಮಾಡಿದ್ದಾರೆ. ಹೀಗೆ ನನಗೊಬ್ಬರು ಫೋನ್ ಮಾಡಿದೆ, ನಾನು ಎಲ್ಲಿದ್ರೆ ಅಣ್ಣವ್ರೆ ಈ ಕಾರ್ಯಕ್ರಮ ಬರ್ತಾರೇನೋ ಅಂತಂದಾಗ ಅವರು ಅಕ್ಕರೇನ ಬೆಂಗಳೂರಿಗೆ ಇದ್ದೀನಿ ಅಂತ ತಿಳ್ಕೊಂಡು ಅವ್ರು ಹೇಳಿದ್ರಿ. ಆಮೇಲೆ ಏನು ಹೇಳಿದ್ರು ಅಂದರೆ, ಅಕ್ಕ ಏನಾರ ದಾಸೋಹ ಬೇಕೇನು ನೀವು ತೊಗೋಬೇಕು ಅಂತ ತಿಳ್ಕೊಂಡು ನಮ್ದೇನು ದಾಸೋಹ ಬೇಕು ನೀವು ಹೇಳ್ರಿ ಅಂತ ತಿಳ್ಕೊಂಡು ನಂಗೆ ಒಂದು ಕಣ್ಣಿಗೆ ನೀರು ಬಂದುಬಿಡ್ತ್ರಿ. ಅಂದರೆ ನಾ ಇಲ್ಲಿ ಕಾರ್ಯಕ್ರಮಕ್ಕೆ ಇಲ್ಲಿ ವೇದಿಕೆ ಅದನ್ನೆಲ್ಲ ಬ್ಯಾನರ್ ಎಲ್ಲ ಬರೆಸ್ಲಿಕ್ಕೆ ನೀವು ಇಲ್ಲಿ ಇದ್ರೇನು ಅಂತ ಕೇಳೀನಿ, ಅದಕ್ಕೆ ದಾಸೋಹ ಕೇಳಿಲ್ಲ ಅಂತ. ಇಲ್ಲಕ್ಕ, ಅಂದ ದಾಸೋಹ ಮಾಡಿದ್ರೆ ನಮ್ಮ ಸಾರ್ಥಕದ ಜೀವನ, ಅದಕ್ಕೆ ನೀವು ತೊಗೊಳ್ಳೇಬೇಕು ಅಂತ ತಿಳ್ಕೊಂಡು ಅವ್ರು ಹೇಳಿದ್ರು ರೀ. ಅಂದರೆ ಈ ರೀತಿ ಜನ ಈಗ ತಯಾರಾದ್ರೆ ಅಂದ್ರೆ ಇಂಥ 10 ಕಾರ್ಯಕ್ರಮ ಮಾಡಬಹುದ್ರಿ. ಅಂಥ ಒಂದು ಮನೋಭಾವ ಎಲ್ಲರ ಬಳಿ ಬೆಳಿಬೇಕು. ಅಂಥ ಮನೋಭಾವದವರೇ ನಮ್ಮ ನಾಗರಾಳೆ ಅಣ್ಣರು, ಬಸವರಾಜ್ ಬಾಲ್ಕಿಲೆ ಅಣ್ಣರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ಗುರುಪಾದಪ್ಪ ಪಾಟೀಲ್ ಅಣ್ಣನವರು, ಅವರು ಕೂಡ ಸದಾ ಕಾಲ ನಾ ಕೊರೋನಾದಾಗ ನೀವು ಪೆಟ್ರೋಲ್ ಬಂಕ್ ಬರಂಗ ಉದ್ಘಾಟನೆ ಬರಂಗಿಲ್ಲ ಅಂದ್ರೆ ಅಕ್ಕೋರಿ ನೀವು ಬರಬೇಕಾಯ್ತದ, ಯಾಕಂದ್ರೆ ನಾವು ಯಾನು ಏನು ಮಾಡೋಣ ನಮ್ಗೇನು ಗೊತ್ತಿಲ್ಲ, ನೀವು ಹೇಳಿರಿ ಬಸ್ ತತ್ವದ ಪ್ರಕಾರ ಅಂತ ಮತ್ತೆ ನೀವೇ ಬರಬೇಕಾಯ್ತದ ನೋಡ್ರಿ ಅಂತ ಹೇಳಿದ್ರು ಅವ್ರು. ಅಂದ್ರೆ ಅವ್ರು ಪೆಟ್ರೋಲ್ ಬಂಕ್ ಉದ್ಘಾಟನೆನೂ ಕೂಡ 108 ವಚನ ಪಠನ ಮಾಡೋದ್ರ ಮೂಲಕ ಮಾಡಿದರೆ ಅದಕ್ಕೆ ಇಂಥ ಒಂದು ಜನಾಂಗ ತಯಾರಾಯಿತು ಕಲ್ಯಾಣದಲ್ಲಿ ಅಂದ್ರೆ ಒಂದು ದೊಡ್ಡ ಕ್ರಾಂತಿನೇ ಆಗ್ತಾ ಇದೆ ಅಂತ ಅಣ್ಣನವರಿಗೂ ಕೂಡ ಅನಂತ ಶರಣಗಳನ್ನು ಸಲ್ಲಿಸ್ತಾ ಇದ್ದೀನಿ. ಆಮೇಲೆ ಇವತ್ತಿನ ದಿವಸ ನಮ್ಮ
ಶ್ರೀಕಾಂತ್ ಮೋದಿಯವರು ಆಗಮಿಸಿದ್ದಾರೆ ಬೀದರ್ದಿಂದ ಈ ಒಂದು ಕಾರ್ಯಕ್ರಮವನ್ನು ನೋಡಲಿಕ್ಕೆ. ಮುಂದೆ ಅವ್ರದ್ದು ಕೂಡ ವಿಚಾರಗಳದಾವ, ಮತ್ತು ಮುಂದೆ ಆ ಕಾರ್ಯಕ್ರಮದಲ್ಲಿ ಅವರೆಲ್ಲ ವಿಚಾರವನ್ನು ಏರ್ಪಡಿಸ್ತಾರಂತ. ಅವರಿಗೂ ಕೂಡ ಅನಂತ ಶರಣು ಸಲ್ಲಿಸುತ್ತಾ, ನಮ್ಮ ಪೂಜ್ಯ ಶರಣ ಬಸವಲಿಂಗ ದೇವರು ಅವರು ಮರಾಠಿಯಲ್ಲಿ ಭಾಳ ಚಲೋ ಪ್ರವಚನ ಕೊಡ್ತಾರ್ರಿ. ಹಾಂ, ಆದರೂ ಅಪ್ಪೋರ್ ಬಲ್ಲಿ ಇಷ್ಟು ಸೇವಾದಾಗ ಅವ್ರು ತೊಡಗ್ತಾರೆ ಅಂತಂದ್ರೆ ಕೇಳ್ಬಾರ್ದು. ನಂಗೆ ಭಾಳ ಒಂಥರ ಮೈ ರೋಮಾಂಚನ ಆಗ್ತದೆ, ಯಾವ ರೀ ವಿನಯತೆಯಿಂದ ಅಪ್ಪೋರು ಸೇವಾ ಮಾಡ್ತಾರಂತ. ಅಂಥ ಒಂದು ಆಶೀರ್ವಾದ ಅಪ್ಪೋರ ಆಶೀರ್ವಾದ ಅವ್ರ ಮೇಲೆ ಆಗ್ತದೆ ಅಂತ ನನಗನ್ನಿಸ್ತಾ ಇದೆ. ಮತ್ತು ವಿಶೇಷವಾಗಿ ನಮ್ಮ ಶಿವಕುಮಾರ್ ಪಾಂಚಾಳ್ ಅವರು, ಅವ್ರಿಗೆ ಏನು ಕೊಟ್ಟರು ಕಡಿಮೆ ಅದರಿ, ನಾವು ಅವ್ರಿಗೆ ಬೆಲೆ ಕೊಡ್ಲಿಕ್ಕೆ ಆಗಂಗಿಲ್ಲ. ಹೌದು, ಅಂಥ ಒಂದು ಆನಂದವನ್ನು ಇಡೀ ದಿನ ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 8 ಗಂಟೆ 12 ತಾಸು ಅವರು ನಮಗೆಲ್ಲರಿಗೂ ಆ ವಚನದ ಒಂದು ನಾದದಲ್ಲಿ ಆ ಪೂರ್ಣ ನಾವು 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಓಡಾಡ್ತಾ ಇದ್ದೀವೇನೋ ಅಂತಕ್ಕಂಥ ಭಾವ ನಮ್ಮ ನಿಮ್ಮೆಲ್ಲರಿಗೂ ಮಾಡಿದರೆ. ಅವರಿಗೆ ಅವ್ರ ತಂಡಕ್ಕೆಲ್ಲರಿಗೂ ಕೂಡ ಅನಂತ ಶರಣಗಳನ್ನು ಸಲ್ಲಿಸುತ್ತಾ. ಮತ್ತು ನಮ್ಮ ಆನ್ಲೈನ್ ಮೂಲಕ ನಮ್ಮ ಬಸವ ಟಿ ವಿಯವರು, ಮೊನ್ನೆ ನೋಡ್ರಿ ಒಂದು ಪಾಪ ಅವರೆಲ್ಲ ಹುಡುಗರು, ನಮ್ದೆಲ್ಲ ಟೀಮ್ ಹುಡುಗರೆಲ್ಲ ನನಗೆ ಭಾಳ ಸಂತೋಷದಿಲ್ಲ, ಒಂದು ಟೀಮೇ ತಯಾರಾಗ್ಬಿಟ್ಟದ್ರಿ ಅಂದ್ರೆ ಅವು ಒಂದೊಂದು ಮಾಡ್ಕೊಂಡು ಅಕ್ಕೋರಿ ನೀವು ವಿಡಿಯೋ ತರಿಸ್ರಿ, ನಾವೆಲ್ಲ ಆನ್ಲೈನ್ ಮೇಲೆ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಭಾಳ ಹಗಲು ರಾತ್ರಿ ದುಡಿದು ಅವರು ಈ ಒಂದು ಕಾರ್ಯಕ್ರಮವನ್ನು ಎಲ್ಲ ಜನಮನಕ್ಕೆ ಮುಟ್ಟಿಸ್ತಾ ಇದ್ದಾರೆ. ಮತ್ತೆ ತಮಗೆಲ್ಲರಿಗೂ ಕೂಡ ನಾಳೆ ದಿವಸನೂ 3:30 ಈ ಒಂದು ಶರಣ ವಿಜಯೋತ್ಸವ ಕಾರ್ಯಕ್ರಮ ಇಲ್ಲೇ ವಚನ ಪಠನ ಮಾಡೋದ್ರ ಮೂಲಕ ನಡೀತದೆ. ಇಲ್ಲ ನಾಳೆನೂ ಕೂಡ ಹುಲ್ಸೂರು ಪೂಜ್ಯರು ಆಗಮಿಸ್ತಾ ಇದ್ದಾರೆ. ತಾವೆಲ್ಲರೂ ತಮ್ಮ ತಮ್ಮ ಮನೆಯಲ್ಲಿ ನಾಳೆ ದಿವಸ ಹೋಳಿಗೆ ಮಾಡೋಣದದರಿ, ಇವತ್ತಿಲ್ಲ ಕೆಲವರು ಮಾಡ್ಯಾರ, ಯಾಕಂದ್ರೆ ಹಬ್ಬ ಎಲ್ಲ ನಾಳೆ ಇದ್ದಿಂದ ಇವತ್ತೇ ಮಾಡಿಬಿಟ್ಟಾರ ನೋಡಿ, ತಿರುಗಿಸ್ಬಿಟ್ಟಾರ ನಿಮಗೆಲ್ಲ, ಅದಕ್ಕೆ ಅಂಥವ್ರು ಕೆಲವ್ರು ಮಾಡಿರಿ, ಮತ್ತು ನಾಳೆಗೂ ಕೂಡ ಮಾಡಿರಿ, ಏನು ಹೋಗಿದ್ದು ಹೌದಿಲ್ಲ. ಅದಕ್ಕೆ ನಾಳೆನೂ ಕೂಡ ನೀವು ಸಕ್ಕರೆ ಬಿಡ್ರಿ, ಬೆಲ್ಲ ಊಟ ಮಾಡಿರಿ, ಸಕ್ಕರೆದಿಂದ ರೋಗಗಳು ಬರ್ತಾವ, ಬೆಲ್ಲದಿಂದ ಬರಂಗಿಲ್ಲ. ಅದಕ್ಕೆ ಬೆಲ್ಲ ನೀವು ಬಳಸಿ ಸಿಹಿ ನಾಳೆ ದಿವಸ ಮಾಡಿ ಶರಣ ವಿಜಯೋತ್ಸವ ವಚನ ಸಾಹಿತ್ಯದ ಪಠಣದೊಂದಿಗೆ ನಾವು ನೀವೆಲ್ಲ ಮಾಡೋಣ ಅಂತ ತಿಳಿಸ್ತಾ, ಮತ್ತೊಮ್ಮೆ ತಮಗೆಲ್ಲರಿಗೂ ಪೂಜ್ಯರ ಒಂದು ಅಡಿದಾವರಗಳಲ್ಲಿ ವಂದಿಸುತ್ತಾ. ವಚನ ಸಾಹಿತ್ಯದ ಕಾಲ ಇರ್ತದ, ಒಂದೊಂದು ಸಮಯದಾಗ ಒಂದೊಂದು ಸಮಯದಾಗ. ನಾನು ಎಮೆ ಓದ ಕಾಲಕ್ಕೆ ಬಾಬಾ ಸಾಹೇಬ್ ವಾರದವ್ರ ಮನೆಯಾಗಿದ್ದ, ನಾನು ಬಾಬಾ ಸಾಹೇಬ್ ವಾರದವ್ರ ಮನೆಯಾಗಿದ್ದು, ನಾನು ಸೋಲಾಪುರಕ್ಕೆ ಎಮೆ ಓದ್ತಿದ್ದೆ. ಇನ್ನೂ ಇದ್ರು ಅವಾಗ ಬಾಬಾ ಸಾಹೇಬ್ ವಾರದ ಇದ್ರು, ಅವರೆಲ್ಲ ಹೇಳ್ತಿದ್ರು ಅವಾಗ. ಅದು ಕಾಲನೇ ಅವರೇನು ಪರ್ಪಸ್ಲಿ ಮಾಡಿದ್ದಲ್ಲ, ಆಗಿನ ಸಂದರ್ಭ ಆಗಿನ ಇದು. ಅವರು ನೀವು ಲಿಂಗ ನೀವು ಲಿಂಗಾಯತರು, ನೀವು ಶೂದ್ರರು, ನೀವು ಶೂದ್ರರು ಅಂತ, ನಾವು ಶೂದ್ರ ಅಲ್ಲ, ನಾವು ಲಿಂಗಿ ಬ್ರಾಹ್ಮಣರು ಅಂತ ಸಾಧಿಸ್ಕೋಬೇಕಾಗಿತ್ತು. ಅವ್ರ ಮನೆಯಾಗಿನ ಪುಸ್ತಕ ಎಲ್ಲ ನನಗೆ ಕೊಟ್ಟರು, ಇವತ್ತಿಗೂ ನನ್ನ ಬೆಲೆ ಅದಾವ. ಅವು ಏನದ ಅಂದ್ರೆ ಲಿಂಗಿ ಬ್ರಾಹ್ಮಣ ಗ್ರಂಥಮಾಲ, ಲಿಂಗಿ ಬ್ರಾಹ್ಮಣ ಗ್ರಂಥಮಾಲ. ಅವ್ರು ಹೇಳಿದ್ರು ಇದು ಹಿಂಗೆ ಯಾಕೆ ಬರೆಸಿದ್ರಿ. ಇಲ್ಲ, ಒಂದು ಸಲ ನಮ್ಮ ಲಿಂಗಾಯತ್ ಮಠಾಧೀಶರು ಎಲ್ಲ ಸೇರಿದ್ರಂತ, ಮದುವೆ ಇತ್ತಂತ, ಸಾಮೂಹಿಕ ಮದುವೆ ಇತ್ತಂತ. ಇವರು ಯಾರಿಗೂ ಸ್ವಾಮಿಗಳಿಗೆ ಮಂತ್ರ ಬರ್ತಿಲ್ಲಂತ, ಯಾರಿಗೂ ಮಂತ್ರ ಬರ್ತಿಲ್ಲ. ಆ ಯಾರಿಗೂ ಮಂತ್ರ ಬರಲ್ ಸಲುವಾಗಿ ಆ ಬ್ರಾಹ್ಮಣರಿಗೆ ಕರೆಸಿ ಮಂತ್ರ ಹೇಳಿ ಅಕ್ಷತೆ ಹಾಕಿದ್ರಂತ. ಅಂದೇ ಅವರು ಅಂದ್ರೆ ಬಾಬಾ ಸಾಹೇಬ್ ವಾರದವ್ರ ತಂದಿ, ಅಪ್ಪ ಸಾಹೇಬ್ ವಾರದಂತ, ವಾರದ ಮಲ್ಲಪ್ಪ ಅಂತ ಕರೀತಾರೆ. ಆ ಅವರು ಅಂದೇ ಸಂಕಲ್ಪ ಮಾಡಿ ಇನ್ನು ಈ ಅಂದೇ ಸಂಸ್ಕೃತ ಪಾಠಶಾಲೆ ಸೋಲಾಪುರಕ್ಕೆ ಮಾಡೋದು ಸಂಕಲ್ಪ ಮಾಡಿದ್ರು. ಆ ಸಂಸ್ಕೃತ ಪಾಠಶಾಲೆಯಲ್ಲಿ ಕಾಶಿದಿಂದ ಅವ್ರ ಭಾಳ ದೊಡ್ಡ ಶ್ರೀಮಂತರ ಆಗಿನ ಕಾಲಕ್ಕೆ ಭಾರತದ ಅತಿ ದೊಡ್ಡ ಶ್ರೀಮಂತರಲ್ಲಿ ಎಲ್ಲಕ್ಕ ಮೊದಲನೇ ನಂಬರ್ ಅವರಂತ. ಅಂತಹ ಕಾಲಕ್ಕೆ ಅವರು ಎಷ್ಟು ಬೇಡಿದಷ್ಟು ಕಿಲೋ ಬಂಗಾರ ಕೊಟ್ಟು, ಎಷ್ಟು ಬೇಡಿದಷ್ಟು ಕಿಲೋ ಬೇಡಿ ಕೊಟ್ಟು ಅವರಿಗೆಲ್ಲ ಸಂಸ್ಕೃತದಲ್ಲಿ ಕೊಟ್ಟಿ ಶಾಸ್ತ್ರ ಬರೆಸಿ ಇದನ್ನು ಒಳಗೆ ತೂರಿದರು. ಅವ್ರು ಮಾಡೋದು ಒಂದು ದೃಷ್ಟಿಯಿಂದ ಹಿತ, ಆಗಿನ ಕಾಲಕ್ಕೆ ಅದು ಹಿತ ಅವ್ರಿಗೆ ಅನಿಸ್ಯದ, ಅವರೇ ನಮ್ಮದು ಹಾಳು ಮಾಡಬೇಕನ್ನೋಂಥ ಉದ್ದೇಶ ಇರಲಿಲ್ಲ. ಆದರೆ ಅದು ಪಾಪ ಅವರಿಗೆ ಬಸವಣ್ಣನ ಸಾಹಿತ್ಯ ಸಿಕ್ಕಿರಲಿಲ್ಲ, ವಚನ ಸಾಹಿತ್ಯ ಸಿಕ್ಕಿರಲಿಲ್ಲ. ಅದು ನಾವು ದೊಡ್ಡವ್ರು ಅನಿಸ್ಕೋಬೇಕು, ನಾವು ಶ್ರೇಷ್ಠ ಅನ್ನಿಸ್ಕೋಬೇಕು ಅನ್ನುವಂಥ ಕಾಲ ಅದು. ಅದೊಂದು ಕಾಲನೇ ಇತ್ತು. ಈ ಏನಂತೀರಿ ಕ್ಷೌರಿಕರೆಲ್ಲ ನಾಯಿ ಬ್ರಾಹ್ಮಣ ಅಂತ ಅವ್ರು ಬರ್ಕೋತಿದ್ರು, ಒಬ್ಬೊಬ್ರು ಎಲ್ಲರೂ ಬ್ರಾಹ್ಮಣ ಬ್ರಾಹ್ಮಣ ಅಂತ ಹಚ್ಕೊಲಿಕ್ಕೆ ಒಂದು ಶುರು ಆಗಿತ್ತು ಒಂದು ಸಮಯದಾಗ. ಅದಕ್ಕೆ ಬಂಧುಗಳೇ, ನಾನು ಹೆಚ್ಚು ಹೇಳೋದಿಲ್ಲ, ತಾವೆಲ್ಲ ಕೇಳಿದಿರಿ. ಇದು ಹುತಾತ್ಮರ ದಿನಾಚರಣೆ, ಇದು ಭಾಳ ದೊಡ್ಡ ಹಬ್ಬ. ಇದನ್ನು ನಾವು ಇದನ್ನು ಆಚರಣೆಯಲ್ಲಿ ತಂದು ನಮ್ಮ ಆಚರಣೆಯನ್ನು ನಾವು ಮೈಗೂಡಿಸ್ಕೊಂಡು ನಾವು
ಇವತ್ತ ಇದನ್ನ ಪೂಜ್ಯ ಚನ್ನಬಸವ ಪಟ್ಟದೇವರು ಇನ್ನು ನಾನು ವಿದ್ಯಾರ್ಥಿ ಇದ್ದೆ ಇಲ್ಲಿ ಕಷ್ಟಪಟ್ಟು ಅನುಭವ ಮಂಟಪದಲ್ಲಿ ಉಳಿದು ಆ ಹಳ್ಳಿ ಹಳ್ಳಿಗೆ ಹೋಗಿ ಇದನ್ನ ಒಂದೊಂದು ಹಳ್ಳ್ಯಾಗ ಆಚರಣೆ ಮಾಡ್ಕೊತ ಬಂದಿವಿ ಪ್ರಾರಂಭದಾಗ ಅನುಭವ ಮಂಟಪದಾಗ ಮಾಡಿದ್ವಿ ಇಲ್ಲಿ ಬಸವ ಕಲ್ಯಾಣದಾಗ ಎಲ್ಲ ಮೆರವಣಿಗೆ ಆಗ್ತಿತ್ತು ನಮ್ಮ ಶಂಕರಣ್ಣವರಿಗೆ ಗೊತ್ತದ ಕೊಳ್ಕೂರ್ ಅವರು ರವಿ ತಂದೆಯವರು ಅವರು ಅವರು ಇಲ್ಲಿ ಒಂದು 10 ಮಂದಿ ಇರ್ತಿದನೋ ಮೆರವಣಿಗೆ ಮುಂದೊಂದು ಆಟೋ ರಿಕ್ಷಾ ಒಂದು ಮಾದಾರ್ಚನೆಯನ್ನು ಭಾವಚಿತ್ರ ಅಂಬಿಗರ್ ಚೌಡೇನ್ ಯಾ ಜಯಂತಿ ಇತ್ತು ಆ ಜಯಂತಿ ಅನುಭವ ಮಂಟಪದಲ್ಲಿ ಮೊಟ್ಟ ಮೊದಲು 40-45 ವರ್ಷ ಹಿಂದೆ ಮೊಟ್ಟ ಮೊದಲು ಶರಣರ ಜಯಂತಿಯನ್ನು ಆಚರಣೆ ಮಾಡತಕ್ಕಂಥ ಶ್ರೇಯಸ್ಸು ಅದು ಚನ್ನಬಸವ ಪಟ್ಟದೇವರಿಗೆ ಸಲ್ತದ ಅದು ಅನುಭವ ಮಂಟಪಕ್ಕೆ ಸಲ್ತದ ಅವರು ಆಟೋ ರಿಕ್ಷಾದಾಗ ಮೆರವಣಿಗೆ ಮಾಡ್ಕೊತ ಒಂದು 5-6 ಮಂದಿನೇ ಮೆರವಣಿಗೆ ಮಾಡಿಕೊಂಡು ಬರ್ತಿದ್ದೆವು ಅಂತ ಅಂಥ ಆದರೆ ಅದನ್ನು ಬರ್ತಾ ಅದು ಕಾಲ ಬರ್ತದ ಅದು ಸುಳ್ಳಲ್ಲ ಬಸವ ಭೂಮಿ ಮತ್ತೆ ಬಸವಾದಿ ಪ್ರಮತರಿಮ ವೈಭವದಿ ಬೆಳಗಬೇಕು ಬಿಸಿ ರಕ್ತ ತರುಣರನ್ನು ಹುರಿದುಂಬಿಸಲ್ಕೆಂದು ರಣಭೇರಿ ಮೊಳಗಬೇಕು ಅಂತ ಕವಿವಾಣಿ ಅದು ಸತ್ಯ ಆಗ್ತದ ಅದು ಆಗಲಿ ನಾವು ನೀವು ಸಂಕಲ್ಪ ಮಾಡೋಣ ಅನ್ನಂಥ ಮಾತನ್ನು ಹೇಳಿ ಇವತ್ತ ಈ ಎಲ್ಲ ಕಾರ್ಯಕ್ರಮದಲ್ಲಿ ನಮ್ಮ ಅಮ್ಮ ಡಾಕ್ಟರ್ ಅಮರನಾಥ್ ಸೋಲ್ಪುರಿಯವರು ಹೇಳಿದ ಮೇಲೆ ನಾವು ಏನು ಹೇಳೇಬಾರ್ದು ಅಷ್ಟೊಂದು ಆಳವಾದಂಥ ಅಧ್ಯಯನ ಮಾಡಿ ಅವರು ಇವತ್ತಿನ ಒಂದು ಅನುಭವದ ವಾಣಿಯನ್ನು ನಮಗೂ ನಿಮಗೂ ಎಲ್ಲರಿಗೂ ತಿಳಿಸಿದ್ದಾರೆ ಅವ್ರಿಗೆ ಇನ್ನೂ ಹೆಚ್ಚೆಚ್ಚು ನಾನು ಅದನ್ನು ಲೇಖನ ರೂಪದಲ್ಲಿ ಬರೀರಿ ಒಂದು ಪ್ರಕಟ ಮಾಡಿರಿ ಮಾಡೋಣ ನೀವು ಬರೆದು ಕಳಿಸ್ರಿ ಅಂತ ಹೇಳಿದ್ದೆ ನಾನು ಅದಕ್ಕೆ ಅಂತ ಡಾಕ್ಟರ್ ಅಮರನಾಥ್ ಸೋಲ್ಪುರಿಯವರು ಮತ್ತು ನಮ್ಮ ಸಂಜಯ್ ವಾಡೇಕರ್ ಅವರು ಬಹಳ ನಮ್ಮ ಕಾರ್ಯ ಎಲ್ಲ ಕಾರ್ಯಕ್ಕೆ ಅವ್ರ ಬೆಂಬಲ ನಮ್ಮ ಅನುಭವ ಮಂಟಪ ಉತ್ಸವಕ್ಕೆ ಆ ಕೇಂದ್ರ ಮಂತ್ರಿ ಅವ್ರ ಹೆಸರೇನು ಹಾಂ ಸಾಧ್ವಿ ನಿರಂಜನ್ ಅವರು ಅವರಿಗೆ ಆ ಕರ್ಕೊಂಡು ಬರೋಂಥ ಶ್ರೇಯಸ್ಸು ಅದು ವಾಡೇಕರ್ ಅವರಿಗೆ ಸಲ್ತದ ಅಂಥ ಆ ಒಂದು ಶರಣರ ಕಾರ್ಯಕ್ಕೆ ಅವರು ಬಹಳ ಒಂದು ಹಿಂದೆ ಬೆಂಗಾವಲ ಅದ ಅಂತ ಸಂಜಯ್ ವಾಡೇಕರ್ ಅವರು ಇಲ್ಲಿ ಬಂದಿದ್ದಾರೆ ನಮ್ಮ ಗುರುಪಾದಪ್ಪ ಪಾಟೀಲ್ರು ಬಹಳ ಖುಷಿಯಾಯಿತು ಅವರು ಪೆಟ್ರೋಲ್ ಪಂಪ್ ಬಸವಣ್ಣವ್ರ ವಚನಗಳ ಮುಖಾಂತರ ಉದ್ಘಾಟನೆ ಆಗಿದ್ದು ನನಗೆ ಬಹಳ ಖುಷಿ ತಂತು ಅದೇ ರೀತಿ ದೇವಸ್ಥಾನ ಕಮಿಟಿ ಅಂತೂ ಯಾವಾಗಲೂ ಎಲ್ಲರ ಕಾರ್ಯಕ್ರಮಕ್ಕೆ ಅದು ತಾಯಿ ಸ್ಥಾನದಲ್ಲದ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗವಾಗ ಅಂತ ದೇವಸ್ಥಾನ ಕಮಿಟಿಯವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಬಸವರಾಜ್ ಬಾಲ್ಕಿಲಿಯವರು ಅದಾರ ಅಶೋಕ್ ನಾಗರಾಳಿಯವರು ಅದಾರ ಆಮೇಲೆ ನಮ್ಮ ಶ್ರೀಕಾಂತ್ ಮೋದಿಯವರು ಬಂದಿದ್ದಾರೆ ಆಮೇಲೆ ಎಲ್ಲರಿಗೂ ಮತ್ತೊಮ್ಮೆ ನಾನು ಶುಭವನ್ನು ಹಾರೈಸಿ ಶರಣಾರ್ಥಿನಿ ಹೇಳಿ ಪೂಜ್ಯ ಅಕ್ಕ ಅವರು ಈ ಹುತಾತ್ಮರ ದಿನಾಚರಣೆ ಎಲ್ಲರಿಗೆ ತಗೊಂಡು ಇದೊಂದು ಬಹಳ ದೊಡ್ಡ ಪ್ರಮಾಣ ವಿಶ್ವವಿಖ್ಯಾತ ಮೈಸೂರು ಒಂದು ಕಾಲ ಬರ್ತದೆ ಮುಂದೆ ನಾವು ನಿಮ್ಮ ಮಕ್ಕಳು ನೋಡ್ತಾರೆ ನಾವು ನೋಡ್ತೀವಿ ನಮ್ಮ ಮುಂದಿನವರು ನೋಡ್ತಾರೆ ಏನು ಬರ್ತದೆ ಅಂದ್ರೆ ವಿಶ್ವವಿಖ್ಯಾತ ದಸರಾ ನೋಡ್ಲಿಕ್ಕೆ ಹೋಗಬಾರ್ದು ಬಸವ ಕಲ್ಯಾಣದ ಹುತಾತ್ಮ ದಿನಾಚರಣೆ ನೋಡ್ಲಿಕ್ಕೆ ಹೋಗಬೇಕು ಅಂತ ಆ ಕಾಲ ಬರ್ತದೆ ಅದು ಬರಲಿ ನಮ್ಮ ಸಂಕಲ್ಪ ಪೂರ್ತಿ ಆಗಲಿ ಅದು ಬಸವ ಸಂಕಲ್ಪ ಈಡೇರಲಿ ಅಂತ ಹೃದಯಪೂರ್ವಕವಾಗಿ ಹಾರೈಸಿ ಎಲ್ಲ ಬಸವ ಗುರುವಿಗೆ ನಾನು ಪ್ರಾರ್ಥಿಸಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶರಣಾರ್ಥಿನಿ ಹೇಳಿ ನನ್ನ 4 ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಪೂಜ್ಯರು ಬಹಳ ಅಂತರಾತ್ಮದಿಂದ ಕಳಕಳಿಯಿಂದ ತಮ್ಮ ಒಂದು ಸಂದೇಶವನ್ನು ನಮಗೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಅದನ್ನ ಅನುಭವ ನೀಡಲು ಆಗಮಿಸಿದಂತ ಪೂಜ್ಯ ಶ್ರೀ ಡಾಕ್ಟರ್ ಅಮರನಾಥ್ ಸೋಲ್ಪುರಿ ಶರಣರಿಗೂ ಕೂಡ ಪೂಜ್ಯ ಅಕ್ಕನವರಿಂದ ಗ್ರಂಥಾರ್ಪಣೆ. ನಮ್ಮವರೇ ಆದ ಇನ್ನೋರ್ವ ಶರಣರು ಸಂಜಯ್ ಕಾಡ್ ವಾಡೇಕರ್ ಶರಣರಿಗೂ ಕೂಡ ಪೂಜ್ಯ ಅಕ್ಕನವರಿಂದ ಗ್ರಂಥಾರ್ಪಣೆ. ಹಾ
ಧರ್ಮಕ್ಷೇತ್ರಗಳಾದ ಕೂಡಲ ಸಂಗಮ ಕೂಡಲ
ಕಲ್ಯಾಣ ನಮ್ಮ ಧರ್ಮಗುರು ಶವಣ್ಣ ನನ್ನ ಪರಮಾತ್ಮ ಲಿಂಗ ಧರ್ಮ ಗ್ರಂಥ ವಚನ ಸಾಹಿತ್ಯಗಳಿಗೆ ಒಂದು ಬಾರದಂತೆ ಬಾಳಿ ಅವುಗಳ ರಕ್ಷಣೆ ಬೆಳವಣಿಗೆ ಮತ್ತು ಪ್ರಚಾರ ಪ್ರಸಾರಕ್ಕಾಗಿ ಮನ ತುಂಬಿ ದುಡಿಯುತ್ತೇನೆ. ನಾನು ಬಸವಣ್ಣ ಅಳಯ್ಯ ಅರಸ ಹಾಗೂ ಉಳಿದ 10,000ಕ್ಕಿಂತ ಮಿಗಿಲಾದ ಶರಣರು ಮರಕ್ತ ಚೆಲ್ಲಿ ಧರ್ಮ ಬೀಜ ಬಿತ್ತಿ ಬೆಳಗಿಸಿದ ಸಮಾನತೆಯ ಲಿಂಗವಂತ ಧರ್ಮದ ಉದಯಕ್ಕಾಗಿ ಸದಾ ಸಿದ್ಧನಿರುತ್ತೇನೆ. ನಾನು ನನ್ನ ಕುಟುಂಬದ ಒಳ್ಳೆಯ ಸದಸ್ಯನಾಗಿ ಸಮಾಜದ ಒಳ್ಳೆಯ ಮನುಷ್ಯನಾಗಿ ದೇಶದ ಒಳ್ಳೆಯ ನಾಗರಿಕನಾಗಿ ಜಗತ್ತಿನ ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಮಾಡುತ್ತೇನೆ ಮತ್ತು ನನ್ನ ಎಲ್ಲಾ ಪ್ರಯತ್ನಗಳಲ್ಲಿ ವಿಜಯಿಯಾಗುವೆ. ಇತರರ ವಿಜಯವನ್ನು ಆನಂದದಿಂದ ಸ್ವೀಕರಿಸುವೆ. ಶರಣು ಶರಣಾರ್ಥಿ. ಗವಿ ಪರಮ ಪವಿತ್ರವಾಗಿರ್ತಕ್ಕಂತ ಒಂದು ಗವಿ, ಯಾಕೆಂದ್ರೆ
ಇಡೀ ಜಗತ್ತಿಗೆ ಅನ್ನಲಿಂದ ಸಾಮರಸ್ಯ ಮಾಡ್ಕೊಂತಕ್ಕಂತ ಆ ಒಂದು ಯೂನಿವರ್ಸಲ್ ಕಾನ್ಫಿಯಸ್ನೆಸ್ ಮತ್ತ ಮನುಷ್ಯನ ಒಂದು ಕಾನ್ಫಿಯಸ್ನ ಒಂದು ಗುಡ್ತಕ್ಕಂತ ಇಷ್ಟ ಲಿಂಗ ಯೋಗ ಗುರು ಬಸವನವರು ಕೊಟ್ಟು ಈ ಒಂದು ಸ್ಥಳದಲ್ಲಿ ಅವರು ಸಾಧನೆ ಮಾಡಿರ್ತಕ್ಕಂತ ಒಂದು ಪರ ಪವಿತ್ರ ಸ್ಥಳ ಇದನ್ನು ಕೂಡ ವಿಶಾಲವಾಗಿ ಬೆಳಿಬೇಕು ನಾವೆಲ್ಲರೂ ಬೆಳೆಸಬೇಕಾಗಿದೆ ಇನ್ನು ಶರಣರ ಒಂದೆಲ್ಲ ಸ್ಮಾರಕಗಳು ಇನ್ನೂ ಎತ್ತರದ ಮಟ್ಟಕ್ಕೆ ನಾವು ಬೆಳೆಸಬೇಕಾಗಿದೆ ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಬಸವ ಕಲ್ಯಾಣ ನಾವೆಲ್ಲರೂ ಮಾಡಬೇಕಾಗಿದೆ ಇದು ನಮ್ಮ ನಿಮ್ಮೆಲ್ಲರ ಒಂದು ಜವಾಬ್ದಾರಿ ಇದೆ ಅದಕ್ಕೆ ಇವತ್ತು ದಿವಸ ಗುರು ಬಸವನವರು ಎಲ್ಲ 770 ಅಮರ ಗಣಗಳು ಆ ಶಕ್ತಿ ಎಲ್ಲರಿಗೂ ಕೂಡ ಕೊಡ್ಲಿ ಮತ್ತು ಅವರ ತತ್ವ ನಾವು ನಮ್ಮ ಜೀವನದಲ್ಲಿ ಪಾಲನೆ ಮಾಡಿ ತಲೆ ಮೇಲೆ ಹೊತ್ತು ಮೆರೆತಕ್ಕಂತ ಒಂದು ಶಕ್ತಿ ಗುರು ಬಸವನವರು ಕೊಡ್ಲಿ ಅಂತ ತಿಳ್ಕೊಂಡು ಅವರ ಒಂದು ಪಾದಕ್ಕೆ ಇವತ್ತು ನಾವು ಸಮರ್ಪಣೆಯನ್ನು ಮಾಡಿದ್ದೇವೆ. ಜೈ ಗುರು ಬಸವೇ.